नमस्कार, कारवार प्लस चैनल के स्वागत। मवत्त वर्ष होराट मवत्त सावीर गिड परिसर रक्षण अभिवृद्धि देशप्रेम कार्य भटकळ परिसर रक्षण संरक्षण अभिवृद्धि देशप्रेम संकेत अरण्यवासी भूमि हक नंदिगे परिसर रक्षण तोडगिद्दवुदु प्रशंसनीय कार्य एंदु माजी सैनिक अच्युत नागप्प नायक चिप्रिमने हडीन अवरु हेळिदरु। अवरु इंदु जिल्ला अरण्य भूमि हक होराटगारर वेदिके आश्रयदल्लि हेम्मिकोळ्ळलाद अरण्य भूमि हक होराटक्के 30 वर्षगळागिरुव हिन्नेलेयल्लि 30 वर्ष होराट 30,000 गिड नडुवे कार्यक्रमद अंगवागि भटकळ तालूकिन बेळके ग्रामद जनता कॉलोनिय गजानन युवक संघ आवरणदल्लि जिला मट्टद गिड नेडुव कार्यक्रम उद्घाटनेयन्नु निवृत्त सैनिक अच्युत नागप्प नायक चिप्रिमने हडीन इवरु उद्घाटिसि नंतर मेलिनंते मातनाडुत्ता हेळिदरु। ಕಾರ್ಯಕ್ರಮದಲ್ಲಿ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ಶ್ರೀ ರವೀಂದ್ರ ನಾಯ್ಕ ಮಾತನಾಡುತ್ತಾ ಅರಣ್ಯವಾಸಿಗಳ ಸಹಭಾಗಿತ್ವದೊಂದಿಗೆ ಅರಣ್ಯೀಕರಣ ಮಾಡಿದಾಗ ಮಾತ್ರ ಜಿಲ್ಲೆಯ ಹಸಿರುಕರಣ ಸಾಧ್ಯ। ಅರಣ್ಯ ಅಭಿವೃದ್ಧಿ ದಿಶೆಯಲ್ಲಿ ಅರಣ್ಯವಾಸಿಗಳಿಗೆ ಅರಣ್ಯ ಪ್ರದೇಶ ಸಾಗುವಳಿಯ ಜೊತೆಯಲ್ಲಿ ಅರಣ್ಯೀಕರಣ ಜವಾಬ್ದಾರಿ ನೀಡಿದಾಗ ಮಾತ್ರ ಅರಣ್ಯವಾಸಿಗಳ ಸಾಗುವಳಿಯ ಹಕ್ಕಿನ ಸಮಸ್ಯೆ ಬಗೆಹರಿಸಲು ಸಾಧ್ಯ ಎಂದು ಅವರು ಹೇಳಿದರು। ಜಿಲ್ಲೆಯ ನೆಲ ಜಲ ಭೂಮಿ ಪರಿಸರ ಪೂರಕವಾದ ದೀರ್ಘಾವಧಿ ಆಯುಷ್ಯದ ಗಿಡ ಮರ ಬೆಳೆಸುವ ನೀತಿಯನ್ನು ಅರಣ್ಯ ಇಲಾಖೆ ಜಾರಿಗೆ ತರತಕ್ಕದು। ಗಿಡ ನೆಡುವ ಪ್ರಮುಖತೆಗಿಂತ ನೆಟ್ಟಿದ ಗಿಡ ಉಳಿಸಿ ಬೆಳೆಸುವುದು ಪ್ರಮುಖತೆವಾಗಿರುವುದು ಅರಣ್ಯೀಕರಣ ಮಾಡುವುದು ಅರಣ್ಯ ಇಲಾಖೆಯ ಜವಾಬ್ದಾರಿ ಮಾತ್ರವಲ್ಲ ಪ್ರತಿಯೊಬ್ಬ ನಾಗರಿಕನ ಹಕ್ಕನಾಗಿ ಪರಿವರ್ತಿಸದೆ ಮಾತ್ರ ಹಸಿರುಕರಣವಾಗಲು ಸಾಧ್ಯ ಎಂದು ಅವರು ಹೇಳಿದರು। ಜಿಲ್ಲಾ ಘಟಕದ ಸಂಚಾಲಕರಾದ ಹಾಗೂ ಕಾರ್ಯಕ್ರಮ ಸಂಘಟಕ ಪಾಂಡುರಂಗ ನಾಯ್ಕ ಬೆಳಕೆ ಸ್ವಾಗತಿಸಿ ಪ್ರಸ್ತಾವನೆ ಮಾಡಿದರು। ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ದೇವರಾಜ್ ಗೋಂಡ್ ರಿಜ್ವಾನ್ ಇಬ್ರಾಹಿಂ ನದೀಸಾಬ್ ಸೈಯದ್ ಶಿರ್ಸಿ ತಿಮ್ಮ ಮರಾಠಿ ಶಿರ್ಸಿ ಸಿತಾರಾಮ್ ಗೌಡ ಸಿದ್ದಾಪುರ್ ರಾಜೇಶ್ ನಾಯ್ಕ ಅಂಕೋಲಾ ಸಿತಾರಾಮ್ ನಾಯ್ಕ ಹೊನ್ನಾವರ್ ಶಿರ್ಸಿ ತಾಲೂಕಾಧ್ಯಕ್ಷ ಲಕ್ಷ್ಮಣ ಮಾಳಕ್ಕನವರ್ ಕುಮಟಾ ಅಧ್ಯಕ್ಷ ಮಂಜುನಾಥ್ ಮರಾಠಿ ನಿರ್ಮಲ್ ನಾಗೇಶ್ ಮೊಗೇರ್ ನಿತೀಶ್ ನಾಯ್ಕ ಶಾಂತಿ ನಾಗರಾಜ್ ಮೊಗೇರ್ ಕುಮಾರ್ ಮೊಗೇರ್ ಅಣ್ಣಪ್ಪ ಮೊಗೇರ್ ಚಂದ್ರು ನಾಯ್ಕ ಸುರೇಶ್ ಮೊಗೇರ್ ಮುಂತಾದವರು ಉಪಸ್ಥಿತರಿದ್ದರು। ತೀವ್ರತರದ ಮಳೆಯಲ್ಲಿ ನೂರಾರು ಅರಣ್ಯವಾಸಿ ಅತಿಕ್ರಮಣದಾರರು ಆಸಕ್ತಿಯಿಂದ ಉತ್ಸಾಹದಿಂದ ಭಾಗವಹಿಸಿರುವುದು ಕಾರ್ಯಕ್ರಮದ ವಿಶೇಷವಾಗಿತ್ತು। ಉತ್ತರ ಕನ್ನಡ ಜಿಲ್ಲೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಹಾಲಿ 32,227 ಜಿಲ್ಲೆಯ ಅರಣ್ಯವಾಸಿ ಕುಟುಂಬವು ಸದಸ್ಯತ್ವ ಪಡೆದಿದ್ದು ಪ್ರತಿಯೊಂದು ಅರಣ್ಯವಾಸಿ ಕುಟುಂಬ ಸದಸ್ಯರು ಮನೆಗೆ ಎರಡರಂತೆ ಪ್ರಸಕ್ತ ವರ್ಷದ ಮಳೆಗಾಲದಲ್ಲಿ ಗಿಡ ನೆಟ್ಟಿ ಬೆಳೆಸಬೇಕು ಎಂಬ ನೀತಿ ಹೋರಾಟಗಾರರ ವೇದಿಕೆಯ ಪ್ರಕಟಿಸಿದ್ದು ಗಿಡ ನೇಡದ ಅರಣ್ಯವಾಸಿ ಕುಟುಂಬದ ಸದಸ್ಯತ್ವವನ್ನು ರದ್ದುಪಡಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ರವೀಂದ್ರ ನಾಯ್ಕ ಆದಿವಾಸಿಗಳಿಗೆ ಎಚ್ಚರಿಕೆ ನೀಡಿದರು।